ಏ ಬರ್ರಿ ಬಿಗ್ರ ಊಟ ಮಾಡೋಣ. ಏ ಬಾಯಿ ಮಂದಾಗ್ಲಿ ತಗೋರಿ. ನಿಮ್ ಬಾಯಿ ಹರಕಿಯಿಂದ ಹಂಗ ಆಗ್ಲೇವ. ಎಲ್ಲರಿಗೆ ನಮಸ್ಕಾರಪ್ಪ ದೈವ. ಇವತ್ತಂತೂ ಬ್ಯಾಚುಲರ್ಗೆ ಅದ್ಭುತವಾದ ಒಂದು ರೆಸಿಪಿ ತಗೊಂಡು ಬಂದೀವಿ. ಇದು ಏನಂತ ಕೇಳಿದ್ರೆ ಅವಲಕ್ಕಿ ಒಗ್ಗರಣೆ, ಒಂದು ಪಲ್ಯ, ಮೂರು ನಾಲ್ಕು ನಾಲ್ಕು ಐಟಮ್ ಮಾಡ್ಬಿಡ್ಬೋದು. ಮುಂದೆ ಹೆಂಗಂತ ಹೇಳ್ತೀನಿ. ಈಗ ನೋಡ್ರಿ, ಇದಕ್ಕೆ ಪಾವು ಕಿಲೋ ನಾವಿಲ್ಲಿ ಅವಲಕ್ಕಿ ತೊಗೊಂಡೀವಿ. ದಪ್ಪನ ಅವಲಕ್ಕಿ 15-20 ನಿಮಿಷ ನೆನೆ ಇಟ್ಕೊಡ್ರಿ ಸಾಕು. ನೀವು ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ಎರಡು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಡ್ರಿ. ಆಮೇಲೆ ಒಂದು ಟೊಮೆಟ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಆಮೇಲೆ ಒಂದು 4-5 ನಿಮ್ಮ ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಆಮೇಲೆ ಇದ್ರಿ ಹಸಿ ಕೊಬ್ಬರಿ ಒಂದಿಷ್ಟು ತುರಿದು ಇಟ್ಕೊಂಡೀವಿ. ಆಮೇಲೆ ಇದು ಕೊತ್ತಂಬರಿ ಒಂದಿಷ್ಟು ಹೆಚ್ಚಿ ಇಟ್ಕೊಂಬಿಟ್ರೆ ಆತ್ರಿ. ಆಮೇಲೆ ಒಂದು 1/4 ಕಪ್ ಶೇಂಗಾಕಾಳು, ಆಮೇಲೆ ಉಪ್ಪು, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಅರಿಶಿನ, ಆಮೇಲೆ ಒಂದೀಟು ಹುಂಚಿ ಹಣ್ಣು ನೆನೆ ಇಟ್ಕೊಂಬಿಡ್ರಿ. ಹೌದ್ರಾ? ಬಾಂಡ್ಲಾಗ ಇತ್ಲಾಗ ಒಂದು 4-5 ಚಮಚ ಎಣ್ಣೆ. ಹಾಂ, ಕಾಯಿಲಿ ಕಾದೈತ್ರಿ. ಈಗ ಸಾಸಿವೆ ಹಾಕ್ಕೊಂಡ್ವಿ, ಆಮೇಲೆ ಜೀರಿಗೆ, ಆಮೇಲೆ ಒಂದೀಟ ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ ಇದ್ವಲ್ರಿ, ಅವನೊಂದಿಷ್ಟು ಹಾಕ್ಕೊಂಬಿಡ್ರಿ, ಬಾಯಿಗೆ ರುಚಿ ಕೊಡ್ತದ. ಅಲ್ಲಲ್ಲಲ್ಲಲ್ಲಲ್ಲಿ ಸಿಗುತ್ತೆ. ಆಮೇಲೆ ಈಗ ಸಿಂಗಕಾಳು ಇದ್ವಲ್ರಿ, ಅವನು ಇದಕ್ಕೆ ಹಾಕ್ಕೊಂಬಿಡ್ರಿ. ಮಸ್ತವು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಬಾಯಿಗೆ ಸಿಗ್ತಾವೆ, ಹಂಗಾಗಿ ರುಚಿ ಹೆಚ್ಚು ಕೊಡುತ್ತೆ ಅವಲಕ್ಕಿಗೆ. ಹೌದ್ರಾ? ಹಾಂ, ಈಗ ಹಾಕ್ಕೊಡ್ರಿ ಕರಿಬೇವು. ಮೊದಲ ಹಾಕ್ಕೊಂಡಿದ್ರೆ ಅದು ಜಾಸ್ತಿ ಸೀದು ಹೋಗ್ತಿತ್ತು ಅನ್ನೋದಕ್ಕೆ ನಮ್ಮ ಮನೆಗೆ ಆಮೇಲೆ ಹಾಕ್ಯಾರವನ್ನ. ಹೌದ್ರೆ ಈಗ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದು ಹಾಕ್ಕೊಂಡ್ರು. ಈಗ ಉಳ್ಳಾಗಡ್ಡಿ ಸೇರಿಸ್ಕೊಳ್ರಿ ಇದಕ್ಕೆ. ಬರೋಬ್ಬರಿ ಹೆಚ್ಚು ಇದ್ರಂತೂ ಇನ್ನೂ ರುಚಿ ಬರುತ್ತೆ ರೀ. ಇದಕ್ಕೆ 2-3 ಉಳ್ಳಾಗಡ್ಡಿ. ನಾವು 4 ಮಂದಿಗೆ ಆಗುತ್ತೆ ರೀ ಇದು. 4 ಮಂದಿಗೆ ನಮ್ಮ 1/4 ಕಿಲೋ ತಂದಿದ್ವಲ್ಲ, 4 ಮಂದಿಗೆ ಅಗದಿ ಆರಾಮಾಗತ್ತೆ. ಮಸ್ತ್ ಹೊಟ್ಟೆ ತುಂಬ ಆಗುತ್ತೆ ಇದು. ನೀವು ಮನ್ಯಾಗ ಎಷ್ಟು ಮಂದಿ ಇದಾರ ನೋಡಿಕೊಂಡು ಮಾಡಿಕೊಡ್ರಿ. ನೀವು ಹೆಚ್ಚು ಮಾಡಿದ್ರೆ ಇದನ್ನೆಲ್ಲವೂ ಒಂದು ಸ್ವಲ್ಪ ಹೆಚ್ಚು ಮಾಡಬೇಕು. ಈಗ ಇದು ಟೊಮೆಟೊ ಹಾಕ್ಕೊಂಡಿವಿ ರೀ. ಟೊಮೆಟೊ ಲಾಸ್ಟ್ಗೆ ಹಾಕ್ಕೊಡ್ರಿ, ಮೊದಲು ಹಾಕ್ಕೊಬೇಡ್ರಿ. ಮೊದಲು ಹಾಕ್ಕೊಂಡ್ರೆ ಅದು ಸೀದು ಹೋಗ್ಬಿಡುತ್ತೆ ಅಂಥೇಳಿ ಕೊನೆಗೆ ಹಾಕ್ಕೊಂಡಿವಿ. ಹೌದ್ರಾ? ಹಾಂ, ಹಿಟ್ಟು ಕಲಸ್ಕೊಂಡು ಆಮೇಲೆ ಒಂದೀಟ ಅರಿಶಿನ ಹಾಕ್ಕೊಡ್ರಿ. ಅರಿಶಿನನೂ ಕೊನೆಗೆ ಹಾಕ್ಕೊಂಡಿವಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಡ್ರಿ, ಟೇಸ್ಟ್ ನೋಡಿ ಹಾಕ್ಕೊಡ್ರಿ, ಪರವಾಗಿಲ್ಲ. ಹಿಟ್ಟು ಕಲಸ್ಕೊಂಡ್ರೆ ಇದು ಒಂದೀಟ್ ಕಂದು ಬಣ್ಣ ಬರುವಂಟ ಒಂದೀಟ್ ಆಗಲ್ರಿ ಇದು. ಹೌದ್ರಾ? ಅತ್ಲಾಗ ಅದು ಏನೋ ಅವಲಕ್ಕಿ ನೆಂದೈತಿ, ಹುಂಚಿ ಹಣ್ಣು ಇತ್ತಲ್ರಿ ಆ ಹುಳಿ ಇದಕ್ಕೆ ಹಿಂಡ್ಕೊಂಬಿಡಿದ್ರಿ ಈಗ. ಹೌದ್ರಾ? ನೀವು ಹುಳಿ ಹಿಂಡೋದಕ್ಕಿಂತ ಮೊದಲ ಪಲ್ಯ ತೊಕೊಂಬಿಟ್ರೆ ಇದಂತೂ ಇದನ್ನು ಮಾಡೋಕೆ ಮಸ್ತ್ರಿ ಇದು. ಏನೋ ನೀವು ಚಿತ್ರಾನ್ನ ಮಾಡೋಕೆ ಬ್ಯಾಚುಲರ್ಗೆ ಹೇಳಕತ್ತೀನಿ ನಾನು, ಅದಕ್ಕೆ 2-3 ಅಡಿಗೆ ಹಾಕೋ ಇದಕ್ಕಂತ ಮುಂಜಾನೆದ್ದು ಒಂದ್ಸಲ ಮಾಡಿಟ್ಕೊಂಬಿಡ್ರಿ, 3 ಹೊತ್ತು ಆರಾಮಾಗಿ ಊಟ ಮಾಡ್ಬೋದು. ನೀವು ಮಧ್ಯಾಹ್ನ ಚಿತ್ರಾನ್ನ ಮಾಡ್ಬೋದು, ಅದ ಅನ್ ನೋಡಿದ್ರೆ ಮತ್ತೆ ರಾತ್ರಿ ಕಲಸ್ಕೊಂಡು ಊಟ ಮಾಡ್ಬೋದು. ಇಟ್ಟು ಪಲ್ಯ ಮಾಡಿ ಇಟ್ಕೊಂಡ್ರೆ ಸಾಕು ನೋಡ್ರಿ, ಒಂದು 5 ನಿಮಿಷ ಇದು ಕುದಿಯಕತ್ತೈತಿ ಈಗ. ಹೀಗಾಗಿ ಹೌದ್ರೆ ಒಂದು ಇದ್ರಾಗ ಎತ್ತಿ ಇಟ್ಕೊಂಬಿಡ್ರಿ, ಇದನ್ನು ಒಟ್ಟು ಕಲ್ಸಕ್ಕೆ ಹೋಗ್ಬಿಡ್ರಿ. ಬೇಕಂದ್ರೆ ಮತ್ತೆ ಹಾಕ್ಕೊಳ್ಳೋಣ, ಸುಮ್ಮನೆ ಒಟ್ಟು ಕಲಸಿ ಮತ್ತೆ ಜಾಸ್ತಿ ಆದರೆ ಇದಾಗುತ್ತೆ. ಮಾಡೋ ಮುಂದೆ ಒಂದಿಟ್ಟು ಜಾಸ್ತಿ ಮಾಡಿ ಇಟ್ಕೊಂಬಿಡ್ರಿ, ಅನುಕೂಲ ಆಗುತ್ತೆ. ರಾತ್ರಿ ಅನ್ನ ಉಳಿದಿದ್ರೆ ಕಲಸ್ಕೊಬೋದ್ರಿ ಇದಕ್ಕೆ. ಹಾಂ, ನೀರಾಗಿತ್ತಲ್ರಿ, ಹಿಂಡ್ಕೊಂಡು ಇದ್ರಾಗ ಹಾಕ್ಕೊಂಬಿಡ್ರಿ. ಹೌದ್ರೆ ಈಗ 15-20 ನಿಮಿಷ ನೆಂದಿರೋದ್ರಿಂದ ಅದು ಮಸ್ತ್ ಗಟ್ಟಿಲ್ರಿ ಈಗ ಅದು. ಹೌದಾ? ಅವಲಕ್ಕಿ ಮಾತ್ರ ದಪ್ಪನೂ ತೊಗೊಂಬರ್ರಿ, ತಳ್ಳನ್ನು ತೊಗೊಂಡು ಬರಬೇಡ್ರಿ. ಒಂದಿಟ್ಟು ಪಲ್ಯ ಜಾಸ್ತಿ ಹಾಕೋದ್ರಿಂದ ರುಚಿ ಬರುತ್ತೆ ರೀ ಇದಕ್ಕೆ. ಭಾಳ ಕಡಿಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಒಂದಿಟ್ಟು ಒಂದು ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಕೊಂಬಿಡ್ರಿ, ಹಾಗಾಗಿ ಪಲ್ಯ ನಿಮಗೆ ಜಾಸ್ತಿ ಆಗೇ ಆಗುತ್ತೆ. ಹೌದ್ರೆ ಚಂದಾಗ ಕಲಸ್ಕೊಂಬಿಡ್ರಿ. ಹಾಂ, ರೆಡಿ ಆತ್ರಪ್ಪ. ಹಾಂ, ಅವಲಕ್ಕಿ ರೆಡಿ ಆತ್ರಿ.
ಪಲ್ಯ ನೋಡಿ ಹಾಕ್ಕೊಡ್ರಿ, ಇನ್ನು ಕಡಿಮೆ ಬಿದ್ದರೆ ಇನ್ನೊಂದಿಟ್ಟು ಹಾಕ್ಕೊಡ್ರಿ, ಅದಕ್ಕೆ ಒಂದಿಟ್ಟು ಹೆಚ್ಚಿ ಅದನ್ನು ಪಲ್ಯ ಸೈಡ್ಗೆ ಎತ್ತಿ ಇಟ್ಕೊಂಬಿಟ್ರೆ ನಿಮಗೆ ಎದಕ್ಕೆ ಬೇಕು ಅದು ಉಪಯೋಗ ಆಗುತ್ತೆ ರೀ. ಅನ್ನ ನೋಡಿದ್ರೆ ಅನ್ನಕ್ಕೆ ನೀವು ಸೇರಿಸ್ಕೊಂಬಿಟ್ರೆ ಚಿತ್ರಾನ್ನ ಎರಡು ಆತ್ರಪ್ಪ ಟಿಫನ್ನು. ಹೌದ್ರ, ಅವಾಗ ಒಂದಿಟ್ಟು ಅವಲಕ್ಕಿ ಕಡಿಮೆನ ಕಲಿಸ್ಕೊಡ್ರಿ, ನಿಮಗೆ ಚಿತ್ರಾನ್ನನೂ ಆದಂಗಾಯ್ತು ಅವಲಕ್ಕಿನೂ ಆದಂಗಾಯ್ತು. ಚುರುಮರಿದ್ರೆ ಒಂದಿಷ್ಟು ನೆನೆಸಿ ಅದನ್ನ ಹಾಕೊಂಬಿಡ್ರಿ. ನೋಡ್ರಿ, ನಮ್ಮ ಮನೆಗೆ ಒಂದಿಟ್ಟು ಅನ್ನ ಉಳಿದಿತ್ತು ರಾತ್ರಿ, ಅದನ್ನ ಒಂದಿಟ್ಟು ನಾವೀಗ ಇದನ್ನ ಹಾಕಿ ಚಿತ್ರಾನ್ನ ಕಲಿಸ್ಕೊಂಬಿಟ್ವಿ. ಹೌದ್ರಾ, ಎರಡು ಆಗೋತು ಟಿಫನ್. ಇನ್ನೂ ಒಂದಿಟ್ಟು ಅದ್ರಾಗ ಪಲ್ಯ ಉಳಿದ್ರೆ ಅದನ್ನು ತೆಗೆದು ಇಟ್ಕೊಂಬಿಡ್ರಿ. ಫ್ರಿಜ್ ಇದ್ರೆ ಫ್ರಿಜ್ನಾಗ ಎತ್ತಿ ಇಟ್ಕೊಂಬಿಟ್ರಿ, ಮಧ್ಯಾಹ್ನಕ್ಕೆ ಬರ್ತಾ, ರಾತ್ರಿಗೆ ಬರ್ತಾ, ಮರುದಿವ್ಸಕ್ಕೆ ಬರ್ತದೋ, ಕೆಟ್ಟು ಹೋಗಂಗಿಲ್ಲ, ಯಾಕಂದ್ರೆ ಹುಳಿ ಹಾಕಿವಲ್ಲ. ಹಂಗಾಗಿ ಏನೇನೇನೇನೂ ಆಗಂಗಿಲ್ಲ. ಅದು ಅಗದಿ ಆರಾಮ ಬಿಸಿ ಮಾಡಿ ನೀವು ಸೇರಿಸ್ಕೊಂಬಿಟ್ರೆ ರಾತ್ರಿ ಒಂದ್ಸಲ ಪಲ್ಯ ಮಾಡಿ ಇಟ್ಕೊಂಬಿಟ್ರೆ ಬ್ಯಾಚುಲರ್ಗೆ ಆಗಲಲ್ಲ ಅಡುಗೆ ಮಾಡೋದು ಕಷ್ಟ ರೀ. ಹಂಗಾಗಿ ಹಾಂ ಆಯ್ತ್ರಪ್ಪ, ಅವಲಕ್ಕಿ ಒಗ್ಗರಣೆ ಮಸ್ತ್ ಹೋಟೆಲ್ಕಿಂತ ಮಸ್ತ್ ರುಚಿ ಇರುತ್ತೆ ರೀ ಇದು. ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಮಾಡಿರಿ, ಮಸ್ತ್ ರುಚಿ ಇರುತ್ತೆ ಇದು. ಭಾಳ ಉದುರುದ್ರೂ ಆಗಬಾರ್ದು ರೀ, ಚಲೋ ಇರೋದಿಲ್ಲ. ಹಂಗಾಗಿ ನಾವು ಒಂದಿಷ್ಟು ಹೆಚ್ಚು ಪಲ್ಯನೇ ಸೇರಿಸ್ಕೊಂಡಿದ್ವಿ, ಅದಕ್ಕೆ ನಿಮ್ಗೆ ಹಂಗೆ ಕಾಣಿಸಕತ್ತಿತ್ತದೆ. ಹಂಗಾಗಿ ನಿಮಗೆ ಗೆಳೆಯರ ಇದು ಇಷ್ಟ ಆದರೆ ಹೊಸದಾಗಿನೂ ಸೇರ್ತಾ ಇದ್ದೀರಿ, ಖುಷಿ ಆಗ್ತಾ ಇದೆ ನಮ್ಮ ಚಾನಲ್ಗೆ. ಹೊಸದಾಗಿ ಬಂದವ್ರಿಗೆ ಅಂತೂ ನಾನು ವೆಲ್ಕಮ್ ಮಾಡ್ತೀನಿ, ಇನ್ನೂ ಹೆಚ್ಚೆಚ್ಚು ಬರಲಿ ಅಂತ ಆಶಿಸ್ತೀನಿ. ದಯವಿಟ್ಟು ನಮ್ಮ ಅಡುಗೆ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ಗೆಳೆಯರ, ಯಾಕಂದ್ರೆ ನಿಮ್ಮ ಬೆಂಬಲ ನಮಗೆ ಭಾಳ ಅವಶ್ಯಕತೆ ಐತಿ, ಇನ್ನೂ ಬೆಳಿ ಚಾನಲ್ ನಮ್ಮದು. ಹಂಗಾಗಿ ನಿಮ್ಮನ್ನು ಕಳಕಳಿಯಿಂದ ಬೇಡ್ಕೊತೀವಿ ಫ್ರೆಂಡ್ಸ. ದಯವಿಟ್ಟು ನಿಮಗೆ ನಮ್ಮ ಅಡುಗೆ ನಮ್ಮದೆಲ್ಲ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿರಿ, ಬೆಂಬಲಿಸಿ ಅಂತ ಹೇಳ್ತೀವಿ. ದಯವಿಟ್ಟು ಮುಂದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಎದುರಿಗೆ ಬರ್ತೀವಿ. ಅಲ್ಲಿವರೆಗೆ ನಾನು ನಿಮಗೆ ನಮಸ್ಕಾರ ಹೇಳ್ತೀನಿ ಗೆಳೆಯರ. ನಮಸ್ಕಾರ, ನಮಸ್ಕಾರ.